ಅವಧಿ ಮೀರಿದ ಗುಂಡು ಬದನೆ ಬೀಜ ವಿತರಿಸಿದ್ದಾರೆ ಅಂತ ಒಂದು ಕಡೆಯಿಂದ ರೈತ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ವಿತರಿಸಿದ್ದಾರೆ ಕಂಪನಿಯವರು ಅಂತ ರೈತ ಆರೋಪ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಹಸಗುಲಿ ಗ್ರಾಮದ ರೈತ ಲೋಕೇಶ್ಗೆ ವಂಚನೆ ಆಗಿದೆ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಆರೋಪ ಕೇಳಿ ಬಂದಿದೆ. ಅವಧಿ ಮೀರಿದ ಬಿತ್ತನೆಯ ಬೀಜ ನೀಡಿ ರೈತನಿಗೆ ವಂಚಿಸಿದ್ದಾರೆ ಲಲಿತಾ ಸೀಡ್ಸ್ ಕಂಪನಿಯವರು ಅನ್ನುವಂಥದ್ದು ಇಲ್ಲಿ ಆರೋಪ. ಸಂಪೂರ್ಣ ವಿವರದೊಂದಿಗೆ ದೂರು ನೀಡುವಂತೆ ತೋಟಗಾರಿಕೆ ಉಪನಿರ್ದೇಶಕರು ಕೂಡ ಸಲಹೆ ಕೊಟ್ಟಿರ್ತಾರೆ. ಲಿಖಿತ ದೂರು ಮಾಡಿದ್ರೆ ಅಂದ್ರೆ ಲಿಖಿತದ ಮೂಲಕ ನೀನು ದೂರನ್ನ ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ತೋಟಗಾರಿಕೆ ಉಪನಿರ್ದೇಶಕ ಶಿವಪ್ರಸಾದ್ ಹೇಳಿದ್ದಾರೆ. ಸೀಡ್ಸ್ ನೀಡಿದ ನರ್ಸರಿ ಮಾಹಿತಿ ಜೊತೆಗೆ ದಾಖಲೆನ ಒದಗಿಸಬೇಕು ಅಂತ ಲೋಕೇಶ್ ರೈತ ಲೋಕೇಶ್ಗೆ ಸಲಹೆ ಕೊಟ್ಟಿರ್ತಾರೆ. ತಜ್ಞರ ಕಮಿಟಿಯ ವರದಿ ಬಂದ ಬಳಿಕ ಪರಿಹಾರದ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ. ನಾಟಿ ಮಾಡಿದ ದಿನದಿಂದ ಪ್ರಸ್ತುತ ಅಂದ್ರೆ ಇವತ್ತಿನ ದಿನದವರೆಗೂ ಕೂಡ ಏನೆಲ್ಲ ಮಾಹಿತಿ ಇದೆ ಅದನ್ನ ನೀನು ಲಿಖಿತದ ಮೂಲಕ ನೀಡಬೇಕು. ವಂಚಿತನಾದ ರೈತನಿಗೆ ಪರಿಹಾರದ ಭರವಸೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಉಪನಿರ್ದೇಶಕ ಶಿವಪ್ರಸಾದ್. ಈಗ ರೈತರು ತೆಗೆದುಕೊಂಡಂತಹ ಬಿತ್ತನೆಯ ಬೀಜ ಏನಿದೆ ಆ ಬಿತ್ತನೆ ಬೀಜ ಇದಕ್ಕೆ ಅವಧಿ ಮೀರಿದು ಕೊಟ್ಟಿದ್ದಾರೆ. ಅಂದ್ರೆ ನಾಟಿ ಮಾಡಿದ ನಂತರದಲ್ಲಿ 50 ದಿನ ಆದಮೇಲೆ ಫಸಲು ಕಾಣಿಸ್ಕೊಳ್ಬೇಕು. ಆದ್ರೆ ಫಸಲು ಇಲ್ಲಿ ಕಾಣಿಸ್ಕೊಂಡಿಲ್ಲ. ಹೆಚ್ಚು ಕಡಿಮೆ 100 ದಿನ ಆದ್ರೂ ಕೂಡ ಇಲ್ಲಿ ಫಸಲು ಕಾಣಿಸ್ಕೊಂಡಿಲ್ಲ. ಅವಧಿ ಮೀರಿದಂತಹ ಬಿತ್ತನೆ ಬೀಜ ಕೊಟ್ಟಿದ್ದಾರೆ, ನನಗೆ ಇಲ್ಲಿ ವಂಚಿಸಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಅಂತ ರೈತ ಇಲ್ಲಿ ಆರೋಪ ಮಾಡಿದ್ದಾರೆ. ಲಲಿತಾ ಸೀಡ್ಸ್ ಕಂಪನಿಯವ್ರಿಗೂ ಕೂಡ ಆರೋಪ ಮಾಡಿದ್ದಾರೆ. ಈಗ ನರ್ಸರಿ ಕಂಪನಿಯವರು ನರ್ಸರಿ ಏನಿದೆ ಇದು ನರ್ಸರಿ ಮಾಹಿತಿ ಏನಿದೆ ಅಲ್ಲ ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕು. ಜೊತೆಗೆ ಸೀಡ್ಸ್ ಕಂಪನಿಯಿಂದ ನರ್ಸರಿಗೆ ಹೋಗಿರುತ್ತೆ, ನರ್ಸರಿಯಿಂದ ರೈತನಿಗೆ ಬಿತ್ತನೆ ಬೀಜ ಹೋಗಿರುತ್ತೆ. ಆದ್ರೆ ರೈತ ಇಲ್ಲಿ ಆರೋಪ ಮಾಡಿರ್ತಾರೆ, ನೀವು ಕೊಟ್ಟಂತಹ ಬೀಜದಲ್ಲಿ ಅವಧಿ ಮುಗಿದಿರೋ ಬೀಜವನ್ನ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ನರ್ಸರಿಯವರು ಹೇಳಿರ್ತಾರೆ ಅಲ್ಲಿ ಕಂಪನಿಯವರು ಹಾಗೆ ಕೊಟ್ಟಿದ್ದಾರೆ ಏನೋ ಒಂದು ಉಡಾಫಿ ಉತ್ತರವನ್ನ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ರೈತ ಲೋಕೇಶ್ ಅಂದ್ರೆ ರೈತ ಲೋಕೇಶ್ ಇಲ್ಲಿ ತೋಟಗಾರಿಕೆ ಉಪನಿರ್ದೇಶಕರ ಬಳಿ ಹೋದಾಗ ಮಾಹಿತಿಯನ್ನ ಪ್ರತಿಯೊಂದು ಕೂಡ ಹೇಳಿರ್ತಾರೆ. ಹೀಗೀಗ ಆಗಿದೆ ಅನ್ನುವಂತಹ ಮಾಹಿತಿ ಹೇಳಿದಾಗ ಉಪನಿರ್ದೇಶಕ ಶಿವಪ್ರಸಾದ್ ಅವರು ಹೇಳ್ತಾರೆ, ಲಿಖಿತದ ಮೂಲಕ ನೀನು ಯಾವಾಗ ತೆಗೆದುಕೊಂಡೆ ಬಿತ್ತನೆ ಬೀಜ, ಯಾವಾಗ ನೀನು ಅದನ್ನ ನಾಟಿ ಮಾಡಿದೆ, ಬೆಳೆ ಎಷ್ಟು ದಿನ ಆಯ್ತು ಹಾಕಿ, ಯಾಕೆ ಬಂದಿಲ್ಲ, ಸಂಪೂರ್ಣವಾಗಿ ನೀನು ಇದನ್ನ ದೂರದ ಮೂಲಕ ಲಿಖಿತದ ಮೂಲಕ ನೀನು ಬರೆದುಕೊಟ್ರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ, ಜೊತೆಗೆ ತಜ್ಞರ ಕಮಿಟಿಯ ವರದಿ ಕೂಡ ಬಂದ ಬಳಿಕ ನಾವು ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂಥದ್ದು ಭರವಸೆ ಕೂಡ ಕೊಟ್ಟಿದ್ದಾರೆ. ನಾಟಿ ಮಾಡಿದ ದಿನದಿಂದ ಪ್ರಸ್ತುತ ದಿನದವರೆಗೂ ಕೂಡ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಇಲ್ಲಿ ಶಿವಪ್ರಸಾದ್ ರೈತನಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸಲಹೆ ಕೊಟ್ಟಿದ್ದಾರೆ, ಯಾಕೆ ಈ ರೀತಿ ಆಯ್ತು, ನಿನಗೆ ಮೋಸ ಯಾಕಾಯ್ತು, ಯಾಕೆ ಅವಧಿ ಮೀರಿದ ಬಿತ್ತನೆ ಬೀಜವನ್ನ ಕೊಟ್ಟಿದ್ದಾರೆ ಅನ್ನೋಂಥದ್ದು ಮಾಹಿತಿ ಕಲೆ ಹಾಕ್ತೀವಿ. ಅದಕ್ಕೂ ಮುನ್ನ ನೀನು ಒಂದು ದೂರನ್ನ ಕೊಡ್ಬೇಕಾಗತ್ತೆ ಅಂತ ಉಪನಿರ್ದೇಶಕ ಶಿವಪ್ರಸಾದ್ ಹೇಳಿದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಜಿಲ್ಲಾ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಪ್ರಸಾದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗಾಗಲೇ ರೈತ ಲೋಕೇಶ್ ಅವರಿಗೆ ವಂಚನೆ ಆಗಿದೆ ಅನ್ನುವಂಥದ್ದು ಆರೋಪ ಕೇಳ್ತಾ ಇದ್ದೀವಿ, ಯಾಕಂದ್ರೆ ಇಲ್ಲಿ ಅವಧಿ ಮೀರಿದ ಬಿತ್ತನೆಯ ಬೀಜ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ, ಏನೆಲ್ಲ ಕ್ರಮವನ್ನ ತೆಗೆದುಕೊಂಡ್ರಿ?
ಅದೇ ಈಗ ಬೆಳಿಗ್ಗೆ ಗೊತ್ತಾಯ್ತು, ಇವತ್ತು ವಿಸಿಟ್ ಮಾಡ್ತಾರೆ ಮೇಡಮ್. ಇವತ್ತು ಬೆಳಿಗ್ಗೆ ನಮ್ಗೆ ಸುಮಾರು 11:30 ಗೊತ್ತಾಯ್ತು. ಅದು ಫೀಲ್ಡ್ ವಿಸಿಟ್ ಮಾಡಿ ಮತ್ತೆ ನರ್ಸರಿ ಇದೇನಿದೆ ಅದನ್ನ ವಿಸಿಟ್ ಮಾಡಿ ನಂತರ ಒಂದು ಯೂನಿವರ್ಸಿಟಿಯಿಂದ ಒಂದು ಟೆಕ್ನಿಕಲ್ ಟೀಮ್ ಬಂದು ಡಯಾಗ್ನೋಸ್ಟಿಕ್ ಮಾಡ್ತಾರೆ. ಅದಾದ ನಂತರ ಅದ್ರ ಮೇಲೆ ಅದ್ರ ವರದಿ ಆಧಾರದ ಮೇಲೆ ಅದನ್ನ ಕ್ರಮ ಇದ್ ಮಾಡ್ತಾರೆ. ಅಲ್ಲ, ಈ ಅವಧಿ ಮೀರಿದ ಬಿತ್ತನೆ ಬೀಜ ಕೂಡ ಕೊಡಬಹುದಾ? ಇಲ್ಲ ಇಲ್ಲ, ಕೊಡಂಗಿಲ್ಲ. ಓಕೆ, ಅದ್ರ ಬಗ್ಗೆ ಪರಿಶೀಲನೆ ಏನಾದ್ರೂ ನಡೆಸಿದ್ರ, ಯಾವ ತರ ಇದಾವೆ ಏನು ಅಂತ? ಇವತ್ತು ಹೋಗ್ತಾ ಇದಾರೆ ಪರಿಶೀಲನೆ ಮಾಡ್ಲಿಕ್ಕೆ. ಈಗ ನಮ್ಗೆ 11:30 ಗಂಟೆ ಗೊತ್ತಾಗಿತ್ತು. ಅದನ್ನ ವೆರಿಫೈ ಮಾಡ್ತಾರೆ. ಅದು ಅಂಗಡಿಲಿ ಇರೋದಲ್ಲ, ಅದು ಇವರತ್ರ ನರ್ಸರಿಯಲ್ಲಿ ಕೊಟ್ಟಿರೋದು. ನರ್ಸರಿ ಅವ್ರ ಹತ್ರ ಇದ್ದದ್ದು, ಅಂಗಡಿಲಿ ಯಾವ್ದು ಮಾಡೋದಿಲ್ಲ. ಅವ್ರು ಇಲ್ಲಿ ಯಾವ ಕಡೆಯಿಂದ ಕಂಪನಿಯಿಂದ ತಂದ್ರೆ ಅಥವಾ ಅಂಗಡಿಯಿಂದ ತಂದ್ರೆ ಗೊತ್ತಿಲ್ಲ. ಅದನ್ನ ವೆರಿಫೈ ಮಾಡ್ತಾರೆ. ಆದ್ರೆ ಇಲ್ಲಿ ವಂಚನೆ ಆಗಿದೆ ಅನ್ನೋದು ಏನಾದ್ರು ಪ್ರೂಫ್ ಆಯ್ತು ಅಂತಂದ್ರೆ ಯಾವ ತರ ನಿಮ್ಮ ಕ್ರಮ ತೆಗೆದುಕೊಳ್ಬಹುದು? ಅದೇ ಅದು ಡಯಾಗ್ನೋಸ್ಟಿಕ್ ಟೀಮ್ ಅಲ್ಲಿ ಏನ್ ವರದಿ ಬರುತ್ತೆ ಅದ್ರ ಬೇಸಿಸ್ ಮೇಲೆ ಆಗುತ್ತೆ. ಈಗಲೇ ಹೇಳಕ್ ಬರಲ್ಲ ಮೇಡಮ್. ಓಕೆ ಓಕೆ ಸರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗಾಗಲೇ ಉಪನಿರ್ದೇಶಕ ಶಿವಪ್ರಸಾದ್ ಅವರು ಹೇಳ್ತಾ ಇದ್ರು, ನಮಗೂ ಕೂಡ ಮಾಹಿತಿ ಬಂದಿದೆ. ಈಗಾಗಲೇ ಅದನ್ನ ಒಂದು ತಜ್ಞರ ಕಮಿಟಿಯ ವರದಿಯ ಬಳಿಕದಲ್ಲಿ ನಾವು ಪರಿಹಾರದ ವ್ಯವಸ್ಥೆ ಕೂಡ ಮಾಡ್ತೀವಿ. ಆದ್ರೆ ಅವಧಿ ಮೀರಿದಂತಹ ಈ ಬಿತ್ತನೆ ಬೀಜ ಕೊಡೋ ಹಾಗಿಲ್ಲ. ಆದ್ರೆ ಇಲ್ಲಿ ಎಲ್ಲಿ ಏನಾಯ್ತು ಅನ್ನೋದು ಕೂಡ ಇನ್ನು ನಡೀತಾ ಇದೆ ವಿಚಾರಣೆ ಅಂತಾನೆ ಹೇಳಿದ್ರು. ನಂತರದಲ್ಲಿ ಏನು ವರದಿ ಬಂದ ಬಳಿಕದಲ್ಲಿ ಏನಾದರೂ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ, ರೈತನಿಗೆ ವಂಚನೆ ಆಗೋಕೆ ಬಿಡುವುದಿಲ್ಲ ಅನ್ನುವಂಥದ್ದು ಭರವಸೆಯನ್ನ ಕೊಟ್ಟಿದ್ದಾರೆ. ವಂಚಿತನಾದ ರೈತನಿಗೆ ಪರಿಹಾರದ ಭರವಸೆ ಕೂಡ ಕೊಟ್ಟಿದ್ದಾರೆ ಉಪನಿರ್ದೇಶಕ ಶಿವಪ್ರಸಾದ್. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ನಾವು ಉಪನಿರ್ದೇಶಕರ ಜೊತೆಗೂ ಕೂಡ ಮಾತಾಡಿದ್ವಿ, ರೈತರಿಗೆ ಒಂದು ಕಡೆಯಿಂದ ವಂಚನೆ ಆಗಿದೆ ಅನ್ನೋದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಹಾಗೆ ಭರವಸೆನೂ ಕೊಡ್ತೀವಿ. ಒಂದು ವರದಿ ಬಂದ ಬಳಿಕ ಅಂದ್ರೆ ತಜ್ಞರ ವರದಿ ಬಂದ ಬಳಿಕ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿದ್ರು, ಏನ್ ಕಾಣಿಸ್ತಿದೆ ಅಲ್ಲಿ? ಸ್ಮಿತಾ, ನಿನ್ನೆ ನಾವು ಗುಂಡುಪೇಟೆ ತಾಲೂಕಿನ ಹಸ್ಕೋಡು ಗ್ರಾಮದ ಗೋಪಿಕುಂಬ ರೈತರು ಏನು ಗುಂಡುಪದನೆ ಬಿತ್ತನೆ ಬೀಜವನ್ನ ಏನು ಗುಂಡುಪದನೆ, ಇವರು ಸ್ಥಳೀಯ ನರ್ಸರಿಯಿಂದ ಕರೆದುಕೊಂಡು ಹೋಗಿ ಸುಮಾರು 4,400 ಪೈರುಗಳನ್ನ ಇವರು ನಾಟಿಯನ್ನ ಮಾಡ್ತಾರೆ. ಆದ್ರೆ ಈ ಬೆಳೆ ಕೇವಲ 55 ದಿನದಲ್ಲಿ ಅದು ಫಸಲು ಬರಬೇಕಾಗಿರುತ್ತೆ. ಇದು 120 ದಿನಗಳ ಕಳೆದ್ರೂ ಸಹ ಮೊಗ್ಗು ಬರುತ್ತೆ ಮತ್ತೆ ಒಣಗಿ ಉದುರೋಗ್ತಾ ಇರೋದ್ರಿಂದ ರೈತನು ಒಂದ್ ಸ್ವಲ್ಪ ಆತಂಕಗಳಾಗ್ತಾನೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿಯನ್ನ ವ್ಯಯಿಸಿ ಅವರು ಗೊಬ್ಬರ ಮತ್ತೆ ಇನ್ನಿತರ ಕೆಲಸಗಳಿರೋದನ್ನೆಲ್ಲ ಮಾಡ್ತೀನಿ, ಕೈಗೆ ಬಂದಂತ ಬೆಳೆ ಅವರು ಕೈ ಲಾಭದಲ್ಲಿ ಕೈ ಸೇರಲಿಲ್ಲ ಅಂತ ಒಂದು ಗಾಬರಿಯಾದ ರೈತ ಈ ರೀತಿಯಾಗಿ ನಮ್ಗೆ ಅದು ಕಾಯನ್ನ ಬಿಟ್ಟಿಲ್ಲ ಅಂತೇಳಿ ಕಂಪನಿ ಏನಿದೆ ನರ್ಸರಿಯವ್ರಿಗೆ ತಿಳಿಸ್ತಾರೆ. ನರ್ಸರಿಯವರು ಕಂಪನಿಯವ್ರಿಗೆ ಫೋನ್ ಮಾಡಿದ್ರೆ ಆ ಲಲಿತಾ ಫುಡ್ಸ್ ಕಂಪನಿಯವರು ಯಾವುದೇ ರೀತಿಯಾಗಿ ಒಂದು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಈ ವಿಚಾರವಾಗಿ ನಾವು ಅಮೌಂಟ್ ಮೇಲೆ ಸುದ್ದಿ ವಿಸ್ತರಿಸಿದ ನಂತರ ಏನು ತೋಟಗಾರಿಕೆ ಉಪನಿರ್ದೇಶಕರಾದಂತಹ ಶಿವಪ್ರಸಾದ್ ಅವರು ಈಗಾಗಲೇ ಗುಂಡುಪೇಟೆಯ ಸಹಾಯ ನಿರ್ದೇಶಕರನ್ನ ಸ್ಥಳಕ್ಕೆ ಕಳಿಸಿದ್ದಾರೆ ಪರಿಶೀಲನೆಗಾಗಿ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಸ್ಮಿತಾ, ಈಗೇನಾದ್ರೂ ಅಲ್ಲಿ ತಜ್ಞರ ಕಮಿಟಿ ವರದಿ ಬಂದ ಬಳಿಕ ಪರಿಹಾರ ಕೊಡ್ತೀವಿ ಅನ್ನೋಂಥದ್ದು ಹೇಳಿದ್ರು, ನೀವು ಸ್ಪಾಟ್ಗೆ ಹೋಗಿದ್ರ ಬೆಳೆ ಏನಾದ್ರೂ ನೋಡಿದ್ರ ಅಲ್ಲಿ? ಸ್ಮಿತಾ, ಈಗ ಶಿವಪ್ರಸಾದ್ ಅವರು ಹೇಳೋ ಪ್ರಕಾರ ಅಲ್ಲಿ ಏನು ರೈತ ಲೋಕೇಶ್ ಪಡೆದಿರುವಂತಹ ಸ್ಥಿತಿಗಳಿಗೆ ಅಲ್ಲಿ ಸ್ಥಳೀಯವಾಗಿ ನರ್ಸರಿಯವರು ಯಾವುದೇ ರೀತಿಯಾದ ಬಿಲ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಏನು ಲಲಿತಾ ಸೀಡ್ಸ್ ಕಂಪನಿಯ 2 ಪ್ಯಾಕೆಟ್ಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಇದೇ ಕಂಪನಿಯ ಮಾದರಿಯಿಂದ ನಿಮಗೆ ಕೊಟ್ಟಿದ್ದೀವಿ, ಇದೇ ಲಲಿತಾ ಸೀಡ್ಸ್ ಕಂಪನಿಯ ಸಸಿಗಳನ್ನ ನಿಮಗೆ ಕೊಟ್ಟಿದ್ರು ಅಂತ ಹೇಳಿ ಆ 2 ಪ್ಯಾಕೆಟ್ಗಳನ್ನ ರೈತರ ಕೈಗೆತ್ತಿದ್ದಾರೆ. ಅದೇ ಆ ಪ್ಯಾಕೆಟ್ಗಳನ್ನ ಅವರು ಇಟ್ಕೊಂಡು ಲಿಖಿತ ರೂಪದಲ್ಲಿ ನಿಮಗೆ ದೂರನ್ನ ಕೊಟ್ಟರೆ ಇಲ್ಲಿಯ ತನಕ ಏನು ಅವರು ನರ್ಸರಿಯಿಂದ ಯಾವ ಸಸಿಗಳನ್ನ ಪಡ್ಕೊಂಡ್ರು ಮತ್ತು ನಾಟಿ ಮಾಡಿದ ದಿನಾಂಕದಿಂದ ಇಲ್ಲಿಯ ತನಕ ಅವ್ರು ಏನೇನು ಪೌಷ್ಟಾಂಶಗಳನ್ನು ನೀಡಿದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ನಮಗೆ ಒದಗಿಸಿಕೊಟ್ಟು ನಾವು ತಜ್ಞರ ಕಮಿಟಿಯನ್ನ ಅಲ್ಲಿ ಕಳಿಸಿಕೊಳ್ಳಿ ಅಲ್ಲಿ ವರದಿಯನ್ನ ತರಿಸಿಕೊಂಡು ಕಂಪನಿ ವಿರುದ್ಧ ಸಣ್ಣ ಕ್ರಮ ಇರ್ಬೋದು ಮತ್ತೆ ರೈತನಿಗೆ ಏನು ಪರಿಹಾರನ ಕೊಡ್ತೀವಿ ಅದನ್ನ ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಶಿವಪ್ರಸಾದ್ ಅವರು ಕೊಟ್ಟಿದ್ದಾರೆ. ಎಸ್, ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗ ಸೀಡ್ಸ್ ನೀಡಿದ ನರ್ಸರಿ ಮಾಹಿತಿ ಮತ್ತು ದಾಖಲೆಗಳನ್ನ ಒದಗಿಸಬೇಕು, ಜೊತೆಗೆ ಯಾವಾಗ ಬಿತ್ತನೆ ಮಾಡಿದೆ, ಯಾವಾಗ ಕೊಂಡುಕೊಂಡೆ ಎಲ್ಲವೂ ಕೂಡ ನೀನು ಲಿಖಿತ ರೂಪದಲ್ಲಿ ಕೊಟ್ಟರೆ, ನಮಗೆ ಏನಾದರೂ ಒಂದು ದೂರು ಕೊಟ್ಟರೆ ಅದರ ಮೇರೆಗೆ ನಾವು ಇಲ್ಲಿ ಮಾಹಿತಿನ ಕಲೆ ಹಾಕ್ತೀವಿ, ನಂತರದಲ್ಲಿ ವರದಿ ಬಂದ ಬಳಿಕ ನಿನಗೆ ಪರಿಹಾರ ಕೊಡ್ತೀವಿ ಅಂತ ವಂಚಿತನಾದ ರೈತನಿಗೆ ಪರಿಹಾರದ ಭರವಸೆ ನೀಡಿದ್ದಾರೆ ಉಪನಿರ್ದೇಶಕ ಶಿವಪ್ರಸಾದ್.